ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಪಪಾಯ ಫೇಸ್ ಪ್ಯಾಕನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಪಪಾಯ ನಾವು ಸೇವಿಸಿದ್ರೂ ನಮ್ಮ ಸ್ಕಿನ್ನಿನ ಆರೋಗ್ಯವನ್ನು ಕಾಪಾಡುತ್ತೆ, ಹಾಗೆ ಇದನ್ನು ನಾವು ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡಿಕೊಂಡ್ರೂ ಕೂಡ ಇದರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಹೆಲ್ದಿ ಆಗುತ್ತೆ, ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ, ಸನ್ ಟ್ಯಾನ್ ರಿಮೂವ್ ಆಗುತ್ತೆ, ನಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ ಮತ್ತು ಗ್ಲೋ ಆಗುತ್ತೆ. ಸ್ನೇಹಿತರೆ, ಈ ಪಪಾಯ ಫೇಸ್ ಪ್ಯಾಕನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಪ್ಪಾಯವನ್ನು ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ನಾನು ವಿಟಮಿನ್ ಇ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ವಿಟಮಿನ್ ಇ ಆಯಿಲ್ ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡುತ್ತೆ ಮತ್ತು ಇದರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ನು ಸ್ಮೂತ್ ಆಗುತ್ತೆ. ಮತ್ತು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಜೇನುತುಪ್ಪ ಕೂಡ ಅಷ್ಟೇ ಸ್ಕಿನ್ನನ್ನು ನ್ಯಾಚುರಲ್ಲಾಗಿ ಬ್ಲೀಚ್ ಮಾಡುತ್ತೆ. ಮತ್ತು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಆ್ಯಂಟಿ ಏಜಿಂಗ್, ನಮ್ಮ ಸ್ಕಿನ್ನಲ್ಲಿ ಬರುವಂಥ ರಿಂಕಲ್ಸ್ ಕ್ಲಿಯರ್ ಮಾಡುತ್ತೆ, ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡುತ್ತೆ, ಸ್ಕಿನ್ನನ್ನು ವೈಟ್ ಮಾಡುತ್ತೆ. ಮತ್ತು ಜೇನುತುಪ್ಪ ಹಾಕಿರೋದ್ರಿಂದ ಸ್ಕಿನ್ನು ನ್ಯಾಚುರಲ್ಲಾಗಿ ಬ್ಲೀಚ್ ಆಗುತ್ತೆ, ಅದರಿಂದ ಸ್ಕಿನ್ನು ವೈಟ್ ಆಗುತ್ತೆ. ಇದೆಲ್ಲದರ ಕಾಂಬಿನೇಷನನ್ನು ನಾವು ಫೇಸ್ ಪ್ಯಾಕ್ ಥರ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ವೈಟ್ ಆಗುತ್ತೆ. ಸ್ನೇಹಿತರೆ, ಇದು ಒಂದು ಅದ್ಭುತವಾದ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದನ್ನು ನೀವು ವಾರದಲ್ಲಿ ಎರಡು ಸಲ ಬಳಸಿದ್ರೆ ಸಾಕು, ನಿಮ್ಮ ಸ್ಕಿನ್ನು ವೈಟ್ ಆಗುತ್ತೆ. ನೋಡಿ, ಈಗ ಪಪ್ಪಾಯ ಫೇಸ್ ಪ್ಯಾಕು ರೆಡಿಯಾಗಿದೆ. ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮುಖವನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಅಪ್ಲೈ ಮಾಡಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡಬೇಕಾದ್ರೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಅದರಿಂದ ಸ್ಕಿನ್ನು ಗ್ಲೋ ಆಗುತ್ತೆ, ಸ್ಕಿನ್ನಲ್ಲಿ ಇರುವಂತಹ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ, ಸ್ಕಿನ್ನು ನ್ಯಾಚುರಲ್ಲಾಗಿ ಬ್ರೈಟ್ ಆಗುತ್ತೆ, ಗ್ಲೋ ಬರುತ್ತೆ. ಸ್ನೇಹಿತರೆ, ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ಈ ರೀತಿ ಫೇಸ್ ಪ್ಯಾಕ್ಗಳನ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ಖರ್ಚಿಲ್ಲದೆ ನಾವು ನಮ್ಮ ಸೌಂದರ್ಯವನ್ನು ಕಾಪಾಡ್ಕೋಬಹುದು. ಅಪ್ಲೈ ಮಾಡಿ 5 ನಿಮಿಷ ಆದಮೇಲೆ ನೀಟಾಗಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ, ಸೋಪೆಲ್ಲ ಏನನ್ನು ಯೂಸ್ ಮಾಡಬೇಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಫೇಸ್ ಪ್ಯಾಕ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್.